ಕುಂದಗೋಳ ತಾಲೂಕಿನ ಗುಡೆನಕಟ್ಟಿ ನಾಗರಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿದ ಮಳೆ ಹಾಗೂ ನೆರೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ಕೃಷಿ ಅಧಿಕಾರಿಗಳು ಇತ್ತ ತಿರುಗಿ ನೋಡುತ್ತಿಲ್ಲ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆನ್ನಿಹಳ್ಳ ಹಾಗೂ ಸಣ್ಣಪುಟ್ಟ ಹಳ್ಳಗಳು ಉಕ್ಕಿ ಹರಿದಿದ್ದು ಹಳ್ಳದ ದಂಡೆಯಲ್ಲಿ ಬೆಳೆತಿರುವ ಸಾವಿರಾರು ಹೆಕ್ಟೇರ್ ಪ್ರದೇಶದ ಮುಂಗಾರು ಬೆಳೆಯನ್ನ ಅಪೋಷಣ ಮಾಡಿದೆ. ಮಳೆಗಾಲದಲ್ಲಿ ಮೈದುಂಬಿ ಅಬ್ಬರಿಸುವ ಮೂಲಕ ರೈತರ ಬೆಳೆ ಹಾನಿ ಮಾಡುವಲ್ಲಿ ಬೆನ್ನಿಹಳ್ಳ ಮತ್ತು ಇಲ್ಲಿನ ಹಳ್ಳ ಸರೋವರಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಬೆನ್ನಿಹಳ್ಳದ ಮೇಲ್ಭಾಗದ ಪ್ರದೇಶಗಳಾದ ಹಾವೇರಿ ಹುಬ್ಬಳ್ಳಿ ಧಾರವಾಡಗಳಲ್ಲಿ ಹೆಚ್ಚು ಮಳೆ ಸುರಿದು 5 ದಿವಸ ಈ ಬೆನ್ನಿಹಳ್ಳದ ಪ್ರವಾಹ ಬಂದು ಹಳ್ಳದ ತಟ್ಟಕ್ಕೆ ಹೊಂದಿಕೊಂಡಿರುವ ಬೆಳೆಗಳನ್ನು ನಾಶ ಮಾಡಿ ರೈತರಿಗೆ ಸಂಕಷ್ಟ ತಂದಿತ್ತು. ಅದೇ ರೀತಿ ಪ್ರಸಕ್ತ ವರ್ಷವೂ ಹಳ್ಳದ ಮೇಲ್ಭಾಗದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಸುರಿದು ಕಳೆದ 3 ದಿನಗಳಿಂದ ಬೆನ್ನಿಹಳ್ಳ ಉಕ್ಕಿ ಹರಿದಿದೆ. ಪರಿಣಾಮ ರೈತ ಮುಂಗಾರು ಹಂಗಾಮಿಯಲ್ಲಿ ಬಿತ್ತನೆ ಮಾಡಿದ ಈರುಳ್ಳಿ, ಹೆಸರು, ಬಿಟಿ, ಹತ್ತಿ, ಸೂರ್ಯಕಾಂತಿ, ಗೋವಿಂಜೋಳ ಮುಂತಾದ ಬೆಳೆಗಳು ಕೊಚ್ಚಿಕೊಂಡು ಹೋಗಿವೆ. ಕಳೆದ ಬೇಸಿಗೆಯಲ್ಲಿ ರೈತರು NRG ಯೋಜನೆಯಲ್ಲಿ ತಮ್ಮ ಜಮೀನುಗಳ ಬದು ನಿರ್ಮಾಣ ಮಾಡಿಕೊಂಡು ಬಿತ್ತನೆ ಮಾಡಿ ಉತ್ತಮ ಬೆಳೆ ಬೆಳೆದಿದ್ದರು. ಆದರೆ ಈ ಬೆನ್ನಿಹಳ್ಳದ ಪ್ರವಾಹದಿಂದ ರೈತರು ಜಮೀನುಗಳಲ್ಲಿ ನಿರ್ಮಾಣವಾದ ಬದುಗಳು ನೀರಿನ ಪ್ರವಾಹಕ್ಕೆ ಕಿತ್ತುಕೊಂಡು ಹೋಗಿ ಬೆಳೆ ನಾಶವಾಗಿವೆ ಎನ್ನುತ್ತಾರೆ ರೈತರಾದ ಬಸವರಾಜ್ ಯೋಗಪ್ಪನವರ್ ಹಾಗೂ ಬರಂಗೌಡರು. ಇದೆ ಕುಂದಗೋಳ ತಾಲೂಕು ಗುಡೆನಕಟ್ಟಿ ಗ್ರಾಮ ರೀ. ಇದೆ ಈ ಗ್ರಾಮದಾಗ ಪೂರ್ತಿ ಇಲ್ಲೆಲ್ಲ ನೀರು ನಿಂತಾವು. ಎಲ್ಲ ಹತ್ತಿ, ಹೆಸರು, ಜೋಳ ಎಲ್ಲ ನೀರಾಗ ನಿಂತು ಎಲ್ಲ ಇದಾಗಿ ಹೋಗ್ಯಾವ. ಯಾವ ಒಬ್ಬ ಜನಪ್ರತಿನಿಧಿಗಳು, ಒಬ್ಬರು ಶಾಸಕರಾಗಲಿ, ಒಬ್ಬರು ಸಚಿವರಾಗಲಿ ಈ ಗ್ರಾಮದ ಕಡೆ ತಿರುಗಿ ನೋಡಿಲ್ಲ. ಅಧಿಕಾರಿಗಳಂತೂ ಮಾಟ ಮಾಯಾಗ್ಯಾರ, ಅವರು ಸಿಗವಲ್ರ, ಹುಡುಕಾಡಿ ಸಿಗವಲ್ರ. ಅವ್ರು